ಅದು ತಪ್ಪಾಗಿದೆಯೋ ತಪ್ಪಿಲ್ವೋ ಅದು ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರ. ಇವತ್ತೇನು IFSCಯಲ್ಲಿ ಹೋಗಬೇಕು ಅಂತಾಗಿದೆ, ಅದರ ಮೇಲೆ ಅವೇ ಸ್ವತಃ ಅಂತ ಮಾತಾಡಿದ್ದೆ ಕಾನೂನು ತನ್ನ ಕೆಲಸ ಮಾಡುತ್ತೆ. ಅವಂತ ಮಾತಾಡಿದ ಹೋದ ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ ಅಷ್ಟೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ವಿವೇಚನೆ ಇದೆ, ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ಲಿಮಿಟೇಷನ್ ಇದೆ. ಯಾವೇ ಇರ್ಬೋದು, ಐ ಆಮ್ ಆಲ್ಸೋ ಲೆಗಿಸ್ಲೇಚರ್, ಪ್ರತಿಯೊಬ್ಬರ ನಡವಳಿಕೆ ಬಗ್ಗೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ಗಿಂತ ಮೀವಿ ನಡವಳಿಕೆ ಆದಾಗ ಇಂಥ ಸಂಘಟನೆಗಳು ಇಂಥ ಘಟನೆಗಳೆಲ್ಲ ಆಗತ್ತೆ. ಸಾಧ್ಯ ಇದ್ದಷ್ಟು ಅಂಥದ್ದರಲ್ಲಿ ನಾವು ಎಚ್ಚರಿಕೆಯಿಂದ ಮಾತನಾಡುವಾಗ ನಮ್ಮ ಮೇಲೆ ನಮ್ಗೆ ಎಚ್ಚರಿಕೆ ಇದ್ದು ಬಹಳ ಆರೋಗ್ಯಕ್ಕೂ ಒಳ್ಳೆಯದು. ದುರದೃಷ್ಟಕರ ಘಟನೆ ಅದು, ಆ ಘಟನೆ ಕಾರಣೀಭೂತವಾದ ಅದು ಯಾವುದೇ ಧರ್ಮೀಯರಿರ್ಬೋದು, ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವೇ ಇರ್ಬೋದು, ಇಂಥ ಸಮಾಜಘಾತಕ ಶಕ್ತಿಗಳನ್ನು ಯಾರು ತಪ್ಪು ಮಾಡಿದ್ರು ಅವನ್ನ ದಂಡಿಸ್ಲೇಬೇಕು. ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಾಕೋದಕ್ಕೆ ಯಾವ ಧರ್ಮಕ್ಕೂ ಅವಕಾಶ ಇಲ್ಲ, ಯಾವ ಜಾತಿಗೂ ಅವಕಾಶ ಇಲ್ಲ. ನಾವೆಲ್ಲರೂ ಅಣ್ಣ ತಮ್ಮನಿರುತ್ತೆ, ಸಹೋದರ ವಸ್ತುವನ್ನು ಬಾಳಬೇಕಾದಂಥ ಅವಶ್ಯಕತೆ ಇದೆ. ಸಮಾಜದಲ್ಲಿ ಇಂಥ ಘಟನೆಗಳು ಅಲ್ಲಿ 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 ಪುನಃ ನಡೀತಾ ಇರುತ್ತೆ. ಅದಕ್ಕೆ ಸರ್ಕಾರ ಸಾಕಷ್ಟು ಕಠಿಣ ಮಾರ್ಗವನ್ನು ಹುಡುಕಿದೆ ಮತ್ತು ಹುಡುಕತ್ತೆ. ಒಟ್ಟಾರೆ ನಾಗಮಂಗಲ ಘಟನೆ ಅದು ಪೂರ್ವನಿಯೋಜಿತವೋ ಅದು ಸ್ವಯಂಕೃತ ಅಪರಾಧವೋ ಇವೆಲ್ಲವೂ ತನಿಖೆ ನಂತರದಲ್ಲಿ ನಿಖ್ಯ ಆಗಬೇಕು. ಹೊತ್ತು ತನಿಖೆ ಬರದೆ ನಾವು ಇಂಥದ್ದೇ ಇಂಥವಿಂದೇ ಆಗಿದೆ, ಹೀಗೆ ಆಗಿದೆ ಅಂತೇಳಿ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಅಂತ ಒಟ್ಟಾಗಿ ಹೇಳೋದಾದರೆ ಇಂಥ ಘಟನೆಗಳಲ್ಲಿ ಯಾವ ಕಾರಣಕ್ಕೂ ಆ ಕೂಡ ಯಾವ ಘಟಕ್ಕೂ ಸಿಗಲ್ಲ.